ರವೀಸ್ ಇಂಟಿಗ್ರೇಟೆಡ್ ಫಾರಂ ದಾಬಸ್ಪೇಟೆ ಇಲ್ಲಿ ನೋಡಬಹುದು. ಇಲ್ಲೊಂದು ಫುಲ್ ಒಂದು ಆರ್ ಐ ಆರ್ ಅಂತ ಒಂದು ಕೋಳಿ ಇದೆ. ಇದ್ರ ಬಗ್ಗೆ ಇದು ಬಂದು ವಿಶೇಷತೆ ಏನು, ಇದು ನಮ್ಮ ದೇಶದ ಬೇರೆ ದೇಶದ ಎಷ್ಟು ದಿನಕ್ಕೊಂದು ಮೊಟ್ಟೆ ಇಡುತ್ತೆ ಅಂತ ನೋಡ್ಬೋದು. ಇವರು ಮೊಟ್ಟೆ ಇಡೋದಕ್ಕೋಸ್ಕರ ಇದು ಡೈಲಿ ಮೊಟ್ಟೆ ಇಡುತ್ತಾ ಅದೇ ಅಂತ ನೋಡ್ಬೋದು. ನೋಡು ಮೊಟ್ಟೆ ಇಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮಗೆ. ಎಲ್ಲೆಲ್ಲಿ ಬೇಕು ನೋಡಿ ಇವೆಲ್ಲ ಮೊಟ್ಟೆ ಇಡ್ತಾ ಇದ್ದಾವೆ. ಇವಕ್ಕೂ ಒಂದು ಗೊತ್ತಿರುತ್ತಂತೆ, ಬೆಳಿಗ್ಗೆ 10 ಗಂಟೆಗೆ ಒಂದ್ಸಲ ಎಲ್ಲ ಮೊಟ್ಟೆ ತೆಗಿತಾರೆ, ಎಲ್ಲ ಬಂದು ಮೊಟ್ಟೆ ಆಗುತ್ತೆ. ನೋಡ್ಬೋದು ಇಲ್ಲಿ ಆರೇ ಯಾರೋ ಒಂದು ಮೊಟ್ಟೆಗಳಿಟ್ಟಿದ್ದಾವೆ. ಇದು ಇದ್ರ ಕೋಳಿ ಬಗ್ಗೆ ಮಾತಾಡೋಣ. ಇದು ಕಲರಿಂಗ್ ಆಗಿದೆ, ಇದು ಆ ಥರ ಒಂದು ಎಜುಕೇಷನ್ ಆಗಿ ಅದಕ್ಕೆ ಇದ್ರ ಮೇಲೆ ನನ್ನ ಮೇಲೆ ಕೋಪ ಕಲ್ಕೊಂಡ್ಬಿಟ್ಟಿದ್ದಾವೆ. ನೀನು ನನ್ನನ್ನೇ ನೋಡಿಲ್ಲ, ಇನ್ನು ಹೋಗಿ ರಾಜಕೀಯಕ್ಕೆ ಹೋಗ್ಬಿಟ್ಟಿದ್ಯಾ ನೀನು ಅಂತೇಳಿ. ಅದಕ್ಕೆ ಇನ್ನು ಮುಂದಿನ ತಿಂಗಳಲ್ಲಿ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ರವೀಸ್ ಇಂಟಿಗ್ರೇಟೆಡ್ ಫಾರಮ್, ನಿಮಗೆ ಒಂದು ಮೊಟ್ಟೆ ಬೇಕಾದರೆ ಮೊಟ್ಟೆ ಪರ್ಚೇಸ್ ಮಾಡಿ, ಕೋಳಿ ಬೇಕಾದರೆ ಕೋಳಿ ಪರ್ಚೇಸ್ ಮಾಡಿ. ಈ ಫಾರಮಲ್ಲಿ ಒಂದು ಹೊಸ ತನ ಇದೆ, ನೀವು ಕಲಿರಿ. ಅಟ್ಲೀಸ್ಟ್ ಒಂದು 5 ಕೋಳಿ ತೊಗೊಂಡೋಗಿ ಸಾಕಿ. ನೀವು ಮೊಟ್ಟೆ ಇಡೋದಕ್ಕೆ ನಿಮಗೆ ಇದೇ ಬೇಕಾಗಿಲ್ಲ. ಯಾವುದೋ ಒಂದು ಗ್ಯಾಲರಿ ಮಾಡಬೇಕು ಅಂತ ಹೇಳಿ ಕೇಜಸ್ ಮಾಡಬೇಕು ಅಂತ ಅದರಲ್ಲಿ ಸುಮಾರು ದುಡ್ಡು ಹೊಡೆದು ಬಿಸಾಕ್ತಾರೆ. ಇಲ್ಲೂ ನೋಡ್ಬೋದು, ಇಲ್ಲೊಂದು 3 ಮೊಟ್ಟೆ ಇಟ್ಟಿದೆ. ಇಲ್ಲೊಂದು 1, 2, 3, 4 ಎಷ್ಟು ಚೆನ್ನಾಗಿದೆ. ನೀವು ಈ ಥರ ಮಾಡಿ ಬಿಸಿ ಬಿಸಿಗಿದೆ, ಇದು ಮೊಟ್ಟೆ ಇಲ್ಲವ ನಿಮಗೆ ಈ ಥರ. ಆ ಥರ ನೀವು ಒಂದು ಪ್ರಾಪರ್ ಎಜುಕೇಷನ್ ಆಗಿ ಇಲ್ಲಿ ನೋಡಿ. ಇಲ್ಲಿ ನಿಮಗೆ ಕೆಜಿಎಸ್ಸಿಗೆ ಬಂದರೆ ಅದಕ್ಕೊಂದು ಕೋಟ್ಯಾಂತರ ರೂಪಾಯಿ ಬಂದು ಬಂಡವಾಳ ಹಾಕಿ ಅವ್ರು ಬಂದು ಮಾಡೋದಕ್ಕೆ ಇದಕ್ಕಿಂತ ಒಂದು ಮನೆಯಲ್ಲೇ ವೇಸ್ಟ್ ಬಕೆಟು ಪ್ಲಸ್ ಈ ಥರ ಮಾಡಿ ಇವು ಮೊಟ್ಟೆ ಇಡ್ತವೆ. ಟೈಮ್ ಟೂಗೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಎಲ್ಲ ಮೊಟ್ಟೆ ಇಟ್ಟಿರ್ತಾವಂತೆ. ಬೆಳಿಗ್ಗೆ 11 ಗಂಟೆಗೆ ಎಲ್ಲ ಮೊಟ್ಟೆ ಸಿಗುತ್ತೆ ಸರ್? ನೋಡಿ ಇಲ್ಲಿ ನೋಡಿ, ಇಲ್ಲಿ ಮೊಟ್ಟೆ ತೋರಿಸ್ಬಿಡಿ ಲೈನಿಗೆ. ಎಲ್ಲದರಲ್ಲೂ ಮೊಟ್ಟೆ ಇದೆ ನಿಮಗೆ. ಬೆಳಿಗ್ಗೆ 9 ಗಂಟೆ ಅಲ್ಲ 11 ಗಂಟೆಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹೆಂಗೆ ಬಾತ್ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಇದು ಬೆಳಿಗ್ಗೆ 10 ಗಂಟೆ ಒಳಗಡೆ ಇದು ಒಂದು ದೈನಂದಿನ ಒಂದು ಕಾರ್ಯಚಟುವಟಿಕೆಗಳನ್ನು ಮುಗಿಸುತ್ತೆ. ನೀವು ಈ ಥರ ಒಂದು ಪ್ರಾಪರ್ ಎಜುಕೇಷನ್ ಆಗಿ ಒಂದು ಕೆಜಿಎಸ್ಗೆ ಹೋಗಕ್ಕಿಂತ ಈ ಥರ ಒಂದು ನಾರ್ಮಲ್ ಆಗಿ ವೇಸ್ಟೇಜ್ ಅಲ್ವೇ ಒಂದುವೇ ಇದನ್ನು ನೋಡ್ಬೋದು. ಕಸದಲ್ಲಿ ಒಂದು ರಸ ತೆಗಿಬೇಕು ಅನ್ನೋದಕ್ಕೆ ರವೀಸ್ ಇಂಟಿಗ್ರೇಟೆಡ್ ಫಾರ್ಮೇ ಒಂದು ಇದು. ನೀವು ಒಂದು ನಾಲೆಡ್ಜ್ ತಗೊಳ್ಳಿ, ಒಂದು ಪೊಲಿಟಿಕ್ಸ್ಗೆ ಹೋಗಬೇಕಾ, ಒಂದು ಅದ್ರ ಬಗ್ಗೆ ಸಂವಿಧಾನ ಅಂದ್ರೆ ಏನು, ಕಾರ್ಯಾಂಗ ಅಂದ್ರೆ ಏನು, ಶಾಸಕಾಂಗ ಅಂದ್ರೆ ಏನು, ನ್ಯಾಯಾಂಗ ಅಂದ್ರೆ ಏನು, ರಾಷ್ಟ್ರಪತಿ ಆಡಳಿತ ಅಂದ್ರೆ ಏನು ತಿಳ್ಕೊಳ್ಳಿ. ಕೋಳಿ ಸಾಕ್ಬೇಕಾ, ಕೋಳಿಲಿ ಎಷ್ಟು ಥರ ಬ್ರೀಡ್ ಇದೆ, ಅದು ಯಾವ್ಯಾವ ನಿಮಗೆ ಇಂಡಿಯಾದಲ್ಲಿ ಎಷ್ಟು ಥರ ಬ್ರೀಡ್ ಇದೆ, ವರದೇಶದಲ್ಲಿ ಎಷ್ಟು ಥರ ಬ್ರೀಡ್ ಇದೆ, ಅವು ಹೆಂಗೆ ಮೊಟ್ಟೆ ಇಡೋದು, ಹೆಂಗೆ ಸಾಕೋದಂತ ಒಂದು ತಿಳ್ಕೊಳ್ಳಿ. ಕುರಿ ಸಾಕ್ಬೇಕಾ, ಕುರಿ ತಿಳ್ಕೊಳ್ಳಿ. ಹಂದಿ ಸಾಕ್ಬೇಕಾ, ಹಂದಿ ತಿಳ್ಕೊಳ್ಳಿ. ನೀವೇನು ಗೊತ್ತಿಲ್ಲ, ಯಾರೋ ಒಬ್ಬರು ಹೇಳಿದ್ರು ಅಷ್ಟು ಕೋಟಿ ದುಡಿಬೋದು, ಇಷ್ಟು ಕೋಟಿ ದುಡಿಬೋದು ಅಂದರೆ ಅಷ್ಟು ಕೋಟಿ ಎಲ್ಲ ದುಡಿಯೋಕ್ಕೆ ಆಗಲ್ಲ. ನೀವೊಂದು ಎಜುಕೇಷನ್ ಆಗಿ ಇಲ್ಲೊಂದು ಕಲರ್ ಕಲರ್ ಒಂದು 5 ಥರ ಒಂದು ಕೋಳಿಗಳು ಸಾಕ್ತಾರೆ. ಎಲ್ಲ ಒಂದೊಂದು ಡಿಫ್ರೆಂಟ್ ಒಂದು ಮೊಟ್ಟೆಗಳಿರ್ತವೆ. ಇದು ಆರ್ ಐ ಆರ್ ಅಂತೇಳಿ ಒಂದು ಪ್ಯೂರ್ ಲೈನ್ ಒಂದು ಬ್ರೀಡ್ಸ್ ಹಾಕ್ತಾ ಇದ್ದಾರೆ. ನೀವು ಒಂದು ತೊಗೊಂಡು ಸಾಕಿ, ನಿಮ್ಗೆ ಹೇಳ್ಬೋದು ನಾನು ಅಲ್ಲಿ ಪುಲೆಟ್ ಎಗ್ಗು ಆ ಎಗ್ಗು ಅನ್ನೋಕ್ಕಿಂತ ನಿಮಗೊಂದು 2-3 ಕೋಳಿ ಸಾಕಂಡ್ರೆ ಸಾಕು. ಈ ಥರ ಒಂದು ಪ್ಲಾಸ್ಟಿಕ್ ಬಕೆಟ್ ಇಟ್ಟರೆ ಸಾಕು, ಡೈಲಿ ಮೊಟ್ಟೆ ಸಿಗುತ್ತೆ. ನೀವು ಡೈಲಿ ಮೊಟ್ಟೆ ತಿನ್ಬೋದು, ಕಲರ್ ಕಲರ್ ಮೊಟ್ಟೆ ತಿನ್ಬೋದು. ರಾಜಕಾರಣಿಗಳು ಹೆಂಗೆ ಕಲರ್ ಕಲರ್ಕ್ಕಾಗಿ ಹರಿಸ್ತಾರೆ, ನೀವು ಕಲರ್ ಕಲರ್ ಒಂದು ಮೊಟ್ಟೆ ತಿನ್ಬೋದು ಅಂತ ಹೇಳ್ತಾ ಆರ್ ಐ ಆರ್ ಕೋಳಿ ಬಗ್ಗೆ ಮಾತಾಡೋಣ. ನನಗೆ ಮುರುಗಿ ಇವತ್ತು ಸಖತ್ ಕೋಪ ಮಾಡ್ಕೊಬಿಟ್ಟಿದೆ. ನನ್ನ ಮೇಲಂತೂ ನೀನು ರಾಜಕೀಯಕ್ಕೆ ಇಳಿದಿದ್ಯಾ, ಮುಖ್ಯಮಂತ್ರಿ ಅಂತೆಲ್ಲ ರಾಕೋಬಿಟ್ಟು ನಾಮಿನೇ ನನ್ನ ಮೇಲಂತೂ ಆಣೆ ಮಾಡಬೇಡ ನೀನು ಅಂತ ಹೇಳಿ ನಾನು ಮುಂದಿನ ತಿಂಗಳಲ್ಲಿ ಎಲ್ಲದಕ್ಕೂ ಒಂದು ಎಂಟ್ರಿ ಕೊಡೋಣ ರೈತರುಗಳು ಅಂತ ಹೇಳ್ತಾ ನನಗೊಂದು ಖುಷಿ ಒಂದು ಆರ್ ಐ ಆರ್ ಕೋಳಿ ಬಗ್ಗೆ ಮಾತಾಡೋದು. ಅದಕ್ಕೆ ಇದು ಇದ್ರ ಬಗ್ಗೆ ನೋಡಿರಲಿಲ್ಲ, ಅದಕ್ಕೆ ನನ್ನನ್ನೇ ನೋಡಿದ ನೀನು ಎಲ್ಲೆಲ್ಲೋ ಹೋಗ್ಬೇಡ, ನೀನು ಸ್ವಲ್ಪ ನನ್ನ ಫಾರ್ಮಿಗೆ ಡೈಲಿ ವಿಸಿಟ್ ಮಾಡು ಅಂತ ಹೇಳಿದ್ದೆ. ಆರ್ ಐ ಆರ್ ಅಂತ ಹೇಳಿ ಇದು ಯಾವುದು ಆರ್ ಐ ಆರ್ ಫುಲ್ ಫಿಲ್ಮಿಗೆ ಏನು ಮೊಟ್ಟೆ ಹೆಂಗಿಡೋದು ಎಲ್ಲ ನೋಡ್ಬೋದು. ಒಂಥರ ಹೊಸ ತನ ಫಾರಮು. ನೀವು ಅದಕ್ಕೆ ಹೇಳೋದು ಅಗ್ರಿಕಲ್ಚರ್ಗೆ ಎಂಡೇ ಇಲ್ಲ ಕಲೀರಿ ಅಂತ ಹೇಳಿ ನಾನೊಂದು ಇದು ರವೀಸ್ ಇಂಟಿಗ್ರೇಟೆಡ್ ಫಾರಮ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇವ್ರ ಬಗ್ಗೆ ಎಷ್ಟು ಡಾಕ್ಯುಮೆಂಟ್ರಿ ಮಾಡಿದರೂ ಸಾಕಾಗಲ್ಲ. ನೀವು ಹೆಂಗೆ ಸಿನಿಮಾದಲ್ಲಿ ಪ್ರೋಮೋ ನೋಡ್ತೀರಾ, ಇದು ಓನ್ಲಿ ಪ್ರೋಮೋ. ಫುಲ್ ಟ್ರೈಲರ್ ಫುಲ್ ಮೂವಿ ಬೇಕು ಅಂದರೆ ವೆಯ್ಟ್ ಮಾಡ್ಬೇಕು ನೀವು. ನಾವು 100 ಎಪಿಸೋಡ್ ಹಾಕಿದ್ರು ನೋಡಿ, ಬೇಕಾದವ್ರು ನೋಡಿ, ಬೇಡದಿದ್ದವರು ನೀವು ಅನ್ಸಬ್ಸ್ಕ್ರೈಬ್ ಆಗಿ. ನಾನು ಯಾರ ಥರನೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲ್ಲ. ನಾನು ರಾಜಕೀಯಕ್ಕೆ ಹೋದರೆ ಬೇಕಾದ್ರೆ ಓಟ್ ಹಾಕಿ ಅಂತ ಹೇಳ್ತೀನಿ. ಇಲ್ಲಿ ಬಂದು ನಾನು ನೀವು ಇಷ್ಟ ಇದ್ದವರು ಒಂದು ಸಪೋರ್ಟ್ ಮಾಡ್ಬಾರ್ದು, ಇಲ್ಲದೇ ಇರೋದು ತುಂಬ ಅಗ್ರಿಕಲ್ಚರ್ ಚೆನ್ನಾಗಿದೆ ಅವ್ರ ಹತ್ರ ನೋಡ್ಕೋಬೋದು ಅಂತ ಹೇಳ್ತೀನಿ. ಜೈ ಮುರ್ಗಿ, ಜೈ ಆರ್ ಐ ಆರ್, ಜೈ ಕೋಳಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ರೈತ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.